ಎಲ್ಲರಿಗೂ ನಮಸ್ಕಾರ ತೇಜು ಕುಕಿಂಗ್ ಚಾನೆಲ್ ಬೈಲ್ ಹೊಂಗಲ್ ಈ ಚಾನೆಲ್ ಗೆ ನಿಮಗೆ ಸ್ವಾಗತ ರೀ ಇವತ್ತು ನಾನು ಒಂದು ಅಲ್ಲ ಮತ್ತೆ ಅಂದ್ರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನಿಂದ ಚಿಕನ್ ಕಬಾಬ್ ಹೆಂಗೆ ಮಾಡೋದು ಅಂತ ಏಕಸ ಈ ವಿಡಿಯೋದಾಗ ನಾನು ತೋರಿಸಾಕತೇನೆ ರೀ ಇದು ಒಂದು ಮಸಾಲಿ ಬಾಳ ಹಾಕೋದ್ಲೆ ಅಂದ್ರೆ ಸಿಂಪಲ್ ಆಗಿ ಚಿಕನ್ ಕಬಾಬ್ ಹೆಂಗೆ ಮಾಡೋದು ಅಂತ ಏಕಸ ನಾನು ಈ ವಿಡಿಯೋದಾಗ ತೋರಿಸಾತೇನೆ ರೀ ಅದಕ್ಕಿಂತ ಮುಂಚೆ ತೇಜು ಕುಕಿಂಗ್ ಚಾನೆಲ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ರೀ ಸಬ್ಸ್ಕ್ರೈಬ್ ಮಾಡ್ರಿ ನನಗೆ ಸಪೋರ್ಟ್ ಮಾಡ್ರಿ ಶೇರ್ ಆ ಕಮೆಂಟ್ ಆ ಲೈಕ್ ಆ ಮಾಡೋದು ಮರೆಯಕ ಹೋಗಬೇಡ್ರಿ ಇವಾಗ ನೋಡ್ರಿ ನಾನು ಕಬಾಬ್ ಮಾಡೋದಕ್ಕೆ ನಮ್ಮ ಮನೆಯಲ್ಲೇನೆ ಗಾರ್ಡನ್ ಐತೆ ರೀ ಒಂದು ಚಿಕ್ಕದ ಅದರೊಳಗೆ ನಾನು ಪುದೀನ ಬೆಳೆಸಿದ್ದ ಅದನ್ನು ಕೊಯ್ಯಾತೇನೆ ರೀ ನಾನು ಈಗ ಇದು ಪರಿಮಳ ಅಂದ್ರೆ ಸುಗಂಧದ ಎಲೆ ರೀ ಇದು ಇದನ್ನು ನಾನು ಒಂದು ಪಾಟ್ ಒಳಗೆ ಬೆಳೆಸೇನಿ ರೀ ಅದನ್ನು ತೊಗೊಂಡೇನಿ ರೀ ಈಗ ಇವಾಗ ನೋಡ್ರಿ ಒಂದು ಹಿಡಿಯಷ್ಟು ಬೆಳ್ಳುಳ್ಳಿ ಅದರ ಅರ್ಧ ಶುಂಠಿ ತೊಗೊಂಡೇನಿ ರೀ ಇವಾಗ ನಾನು ಅರ್ಧ ಕೆ ಜಿ ಚಿಕನ್ ರೀ ಇವ ನಾನು ಇಲ್ಲಿ ಸಣ್ಣಗೆ ಹೋಳು ಮಾಡೇನಿ ರೀ ಅವನ್ನ ಪೀಸ್ ಮಾಡೇನಿ ರೀ ಅಂದ್ರೆ ದೊಡ್ಡ ಭಾಳ ಅಂತ ಮಾಡಿಲ್ಲ ಮೀಡಿಯಮ್ ಸೈಜ್ ಅಂದ್ರೆ ಮೀಡಿಯಮ್ ಸೈಜ್ಗಿಂತನೂ ಚಿಕ್ಕದಾಗಿ ನಾನು ಇಲ್ಲೇ ಪೀಸ ಹೆಂಚ್ಕೊಂಡು ಇಟ್ಕೊಂಡೇನಿ ರೀ ಅದಕ್ಕೆ ನಾನಿಲ್ಲೇ ಅರ್ಧ ಬಟ್ಲ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇರ್ತೈತಲ್ಲ ರೀ ಅದನ್ನು ನಾನಿಲ್ಲೇ ಈಗ ಚಿಕನ್ ಒಳಗೆ ಹಾಕಾಕತ್ತೇನಿ ರೀ ಇದು ಭಾಳ ಸಿಂಪಲ್ ರೀ ಮತ್ತು ಸಾಮಗ್ರಿಗಳನ್ನು ಬೇಡ್ರಿ ಒಂದು ಅರ್ಧ ತಾಸೊಳಗಂದ್ರೆ ಇದು ಸೈಡ್ ಡಿಶಾಗೆ ನೀವು ರೆಸಿಪಿ ಮಾಡ್ಕೋಬೋದು ರೀ ನೋಡ್ರಿ ಈಗ ನಾನು ತಾಜಾ ಅಂದ್ರೆ ಫ್ರೆಶಾಗೆ ಕೋಕೋ ಮಂದಿದಂಥ ಪುದೀನ ಮತ್ತು ಸುಗಂಧದ ಎಲೆಯನ್ನು ಹಾಕಾಕತ್ತೇನಿ ರೀ ಈಗ ನಾನು ಅದು ಒಂದು ಹಿಡಿ ಅಷ್ಟು ಪುದೀನ ಐತ್ರಿ ಒಂದು ಎರಡು ಎಲೆ ಅಷ್ಟು ಎಲೆ ಅದಾವ್ರವ ಸುಗಂಧದ್ದು ಆಮೇಲೆ ಅರ್ಧ ಸ್ಪೂನ್ ಅಷ್ಟು ನಾನಿಲ್ಲಿ ಅರ್ಶಿನ ಹಾಕಾಕತ್ತೇನಿ ರೀ ಇಲ್ಲೇ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒಂದಿದ್ರೆ ಸಾಕ್ರಿ ಚಿಕನ್ ಕಬಾಬ ರೆಡಿ ಆಗ್ತೈತ್ರಿ ಇವಾಗ ನೋಡ್ರಿ ನಾನಿಲ್ಲಿ ಮೂರು ಸ್ಪೂನ್ ಅಷ್ಟು ಕಾರ್ನ್ ಫ್ಲವರ್ ಹಾಕಾಕತ್ತೇನಿ ರೀ ಇವಾಗ ನೋಡ್ರಿ ಕಾರ್ನ್ ಫ್ಲವರ್ ಯಾಕೆ ಹಾಕೋದಂದ್ರೆ ಅದು ಹಿಟ್ಟು ಎಣ್ಣೆ ಒಳಗೆ ಬಿಟ್ಟರೂ ಪೀಸ್ಗಳ ಹಿಟ್ಟು ಬಿಡಂಗಿಲ್ಲ ರೀ ಅದ್ರ ಸಲುವಾಗಿ ನಾನು ಇಲ್ಲೇ ಬೈಂಡಿಂಗ್ ಸಲುವಾಗಿ ಕಾರ್ನ್ ಫ್ಲವರ್ ಹಾಕದೇನಿ ರೀ ಮತ್ತು ಇಲ್ಲೇ ಮೈದಾನನ ಈಗ ಒಂದು ಸ್ವಲ್ಪ ಅರ್ಧ ಬಟ್ಲದಷ್ಟು ಹಾಕೇನಿ ರೀ ಈಗ ಆಮೇಲೆ ನಮಗೆ ಒಂದು ಸ್ವಲ್ಪ ಹಿಟ್ಟು ಬೇಕಂತಂದ್ರೆ ನಾನು ಇನ್ನೊಂದು ಸ್ವಲ್ಪ ಹಾಕೊಂಡು ಇದು ಮಾಡ್ತೇನೆ ರೀ ಅದನ್ನು ಮಿಕ್ಸ್ ಮಾಡ್ತೀನಿ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಾಕತ್ತೇನಿ ರೀ ನೋಡ್ರಿ ಈಗ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಆದಮೇಲೆ ನಾನು ಅಚ್ಚ ಖಾರದ ಪುಡಿ ಎರಡೂವರೆ ಸ್ಪೂನ್ ಅಷ್ಟು ಹಾಕಾಕತ್ತೇನಿ ರೀ ಇದು ಜವಾರಿ ಖಾರ ಅಂದ್ರೆ ಖಾರ ಭಾಳ ಇರ್ತೈತೆ ರೀ ಇದು ಅದ್ರ ಸಲುವಾಗಿ ನಾನು ಎರಡೂವರೆ ಸ್ಪೂನ್ ಅಷ್ಟು ಖಾರ ಹಾಕಾಕತ್ತೇನಿ ರೀ ಇಲ್ಲಾರ ನೀವು ಹಸಿ ಮೆಣಸಿನ್ಕಾಯಿ ಪೇಸ್ಟನ್ನು ಹಾಕೋಬೋದು ರೀ ನಾನಿಲ್ಲೇ ಕಲರ್ ಬರಲಿ ಅಂತ ಏಕಸ ಅಚ್ಚ ಖಾರದ ಪುಡಿ ಹಾಕಾಕತ್ತೇನಿ ರೀ ಖಾರ ಆದ್ದರಿಂದ ನಾನಿಲ್ಲಿ ಒಂದು ಎರಡು ಸ್ಪೂನ್ ಅಷ್ಟು ಮೊಸರು ಹಾಕಾಕತ್ತೇನಿ ರೀ ಮೊಸರು ಹಾಕೋದ್ರಿಂದ ಪೀಸ್ಗಳ ಅಂದರೆ ಚಿಕನ್ನ ಜಲ್ದಿ ಬೇಯ್ತಾವ ರೀ ಅದ್ರ ಸಲುವಾಗಿ ನಾನಿಲ್ಲಿ ಎರಡು ಸ್ಪೂನಷ್ಟು ಮೊಸರು ಹಾಕಿ ನಂತರ ಎಲ್ಲ ಇದು ಆದರೆ ಈಗ ನಾನು ಒಂದು ಸ್ವಲ್ಪ ಸ್ವಲ್ಪ ನೀರು ಹಾಕೊತನ ಅದನ್ನು ಮಿಕ್ಸ್ ಮಾಡ್ತೀನಿ ರೀ ಹಿಟ್ಟೆಲ್ಲ ಇದನ್ನು ಒಂದು 10 ನಿಮಿಷರ ನಾವು ನೆನೆ ಇಡಬೇಕಾಗ್ತೈತೆ ರೀ ಇಷ್ಟು ಸಾಮಗ್ರಿಗಳು ಹಾಕಿದ್ದರಿಂದ ನಾನೀಗ ಚೆನ್ನಾಗಿ ಒಂದು 2 ನಿಮಿಷರ ಅದನ್ನು ಮಿಕ್ಸ್ ಮಾಡಾಕತ್ತೇನಿ ರೀ ಕೈಲೇನ ಯಾರು ನನ್ನ ಚಾನಲ್ ತೇಜು ಕುಕಿಂಗ್ ಚಾನಲ್ ಹೊಸವಾಗಿ ನೋಡಾಕತ್ತಿರಲ್ಲ ರೀ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ರೆಸಿಪಿಗಳು ಇಷ್ಟ ಆದರೆ ಲೈಕ್ ಮಾಡೋದು ಮರೆಯೋಕೆ ಹೋಗಬೇಡ್ರಿ ಇವಾಗ ನೋಡಿರಿ ನನಗೆ ಇದೊಂದು ಸ್ವಲ್ಪ ಇನ್ನೊಂದು ಸ್ವಲ್ಪ ಹಿಟ್ಟು ಕಡಿಮೆ ಅನ್ಸಾಕತ್ತೈತೆ ರೀ ಮೈದಾ ಹಿಟ್ಟು ಅದ್ರ ಸಲುವಾಗಿ ನಾನಿಲ್ಲಿ ಇನ್ನೊಂದು ಅರ್ಧ ಬಟ್ಲದಷ್ಟು ಮೈದಾ ಹಿಟ್ಟು ಅಂದ್ರೆ ಅರ್ಧ ಬಟ್ಲಕ್ಕಿಂತನೂ ಕಡಿಮೆನ ನಾನಿಲ್ಲಿ ಮೈದಾ ಹಿಟ್ಟು ಹಾಕಿ ಇನ್ನೊಮ್ಮೆ ಅದನ್ನ ಎಲ್ಲ ಕೈಲೆ ಮಿಕ್ಸ್ ಮಾಡಿ ನಾನು ನೆನೆ ಇಡಕ್ಕೆ ಒಂದು 10 ನಿಮಿಷ ನೆನೆ ಇಡ್ತೇನೆ ರೀ ಈಗ ನೋಡ್ರಿ ಅಚ್ಚ ಖಾರ ಹಾಕಿದ್ರಿಂದ ಎಷ್ಟು ಚಂದ ಸೂಪರಾಗಿ ಕಲರ್ ಬಂದೈತ್ರಿ ನೀವು ಇನ್ನೂ ಕಲರ್ ಬೇಕಂತಂದ್ರೆ ಒಂದು ಸ್ವಲ್ಪ ರೆಡ್ ಕಲರ ಹಾಕೋಬೋದು ರೀ ನಾನಿಲ್ಲಿ ಅಚ್ಚ ಖಾರದ ಪುಡಿನ ಹಾಕೇನಿ ರೀ ಇವಾಗ ನೋಡ್ರಿ ಇದು ಚೆನ್ನಾಗಿ ಮಿಕ್ಸ್ ಆಗೈತ್ರಿ ನಾನು ಒಂದು 10 ನಿಮಿಷ ಅದನ್ನ ನೆನೆ ಇಡಕ್ಕೆ ಬೇರೆ ಕಡೆ ಇಡ್ತೇನೆ ರೀ ಈಗ ಇವಾಗ ಬರ್ರಿ 10 ನಿಮಿಷ ಆಗೈತ್ರಿ ಈಗ ಅದು ಕಬಾಬ್ಗೆ ರೆಡಿ ಆಗೈತ್ರಿ ಈಗ ಅದು ನಾನಿಲ್ಲಿ ಒಂದು ಬಾಂಡ್ಲೆ ಇಟ್ಕೊಂಡೇನಿ ರೀ ಅದ್ರ ಮೇಲೆ ನಾನೀಗ ಅದ್ರೊಳಗೆ ಎಣ್ಣೆ ಹಾಕ್ತೇನೆ ರೀ ಈಗ ಕರಿಯಕ್ಕೆ ನೋಡ್ರಿ ಈಗ
ಎಣ್ಣೆನೂ ಹಾಕೇನಿ ಮತ್ತದ ಕಾದೈತ್ರಿ ಈಗ ಇವಾಗ ನೋಡಿ ಕಾದೈತಿ ನಾನು ಇಲ್ಲೇ ಒಂದೊಂದು ಪೀಸ್ಗಳನ್ನ ಅಂದ್ರೆ ಚಿಕನ್ ನ ಪೀಸ್ಗಳನ್ನ ಎಣ್ಣೆ ಒಳಗೆ ಬಿಡ್ತೀನಿ ರೀ ನಾನು ಇಲ್ಲೇ ಯಾವುದೇ ತರದ ತತ್ತಿ ಆಗಲಿ ಏನಾಗಲಿ ಬಳಸಿಲ್ಲ ನಾನು ಮೈದಾ ಹಿಟ್ಟು ಮತ್ತೆ ಕಾರ್ನ್ ಫ್ಲವರ್ ದಿಂದ ಇದನ್ನ ಚಿಕನ್ ಕಬಾಬ್ ಮಾಡಕತ್ತೀನಿ ರೀ ನೋಡಿ ಎಷ್ಟು ಸೂಪರ್ ಆಗಿ ಬಂದವರವ ನಾನು ಇಲ್ಲಿ ಪೀಸ್ಗಳ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡೇನಲ್ಲ ರೀ ಇವು ತಿನ್ನಾಕ ಸೂಪರ್ ಆಗಿರ್ತಾವ ರೀ ಮತ್ತೆ ಜಲ್ದಿನೂ ಬೆವಿತಾವ ರೀ ಇವ ಎಣ್ಣೆ ಒಳಗೆ ಅಷ್ಟೇನ ಬಾಳ ಹೊತ್ತ ಇಡುವಷ್ಟ ಟೈಮ್ ಆಗಂಗಿಲ್ಲ ರೀ ಮತ್ತೆ ಇದು ಎಣ್ಣೆನೂ ಬಾಳ ಹಿರ್ಕೋಂಗಿಲ್ಲ ರೀ ಇವ ನೋಡಿ ಈಗ ನಾನು ಎಲ್ಲ ಪೀಸ್ಗಳನ್ನ ಬಿಡಾಕದೇನ್ ರೀ ಊಟದ ಮುಂಚೆ ಒಂದು ಅರ್ಧ ತಾಸನ್ಯಾಗ ನೀವು ಒಂದು ಈ ರೆಸಿಪಿ ಮಾಡ್ಕೋಬಹುದು ರೀ ನಾನು ಇಲ್ಲೇ ಇದೊಂದು ಒಂದೆರಡು ದೊಡ್ಡ ಪೀಸ್ಗಳನ್ನ ಗಾರ್ನಿಶಿಗೆ ಅಂತ ಹೇಕಸ ಅವನ್ ಬಿಟ್ಟೇನ್ ರೀ ಈಗ ಲೆಗ್ ಪೀಸ್ ಅಂತೇಳಿ ಈಗ ನೋಡ್ರಿ ನಾನು ಚಮಚಲ್ಲೇ ಟರ್ನ್ ಮಾಡಿ ಮತ್ತೊಮ್ಮೆ ಹೊಳಿಸಿ ಹಾಕಾಕತ್ತೇನೆ ರೀ ಒಂದು ನೀಟು ಎಣ್ಣೆ ಒಟ್ಟ ಅಂದ್ರೆ ಅದು ಹಿಟ್ಟು ಎಲ್ಲೂ ಬಿಟ್ಟು ಕೊಟ್ಟಿಲ್ಲ ಪೀಸಿಗೆನ ಅಂಟ್ಕೊಂಡ ಎಲ್ಲ ಸೂಪರಾಗಿ ಬರತ್ತವ್ರವ ಅಷ್ಟು ರುಚಿಯಾಗೇನು ಇರ್ತೈತೆ ರೀ ನಾನು ಇಲ್ಲೇ ಬೆಳ್ಳುಳ್ಳಿ ಮತ್ತು ಶುಂಠಿ ಬಳಸ್ಕೊಂಡು ಚಿಕನ್ ಕಬಾಬ್ ಮಾಡತ್ತೀನಿ ರೀ ಭಾಳ ರುಚಿಯಾಗಿ ಬಂದಿದ್ದು ರೀ ಅವ ನೋಡ್ರಿ ನಾನಿಲ್ಲೇ ಎಣ್ಣೆ ಒಳಗೆ ಒಮ್ಮೆ ಹೊಳಿಸಿ ಹಾಕೀನಿ ರೀ ಈಗ ಮತ್ತು ಸಣ್ಣ ಉರಿ ಒಳಗನ ನಾನು ಇಲ್ಲೇ ಚಿಕನ್ ಕಬಾಬ ಬೇಯಿಸಾತೀನಿ ರೀ ಅವನ್ನ ಇವಾಗ ನೋಡ್ರಿ ಎಲ್ಲ ಅವ ಬೆಂದ ಅಂದ್ರೆ ಗುಳಿ ಗುಳಿ ಎಣ್ಣೆ ಕಡಿಮೆ ಆಗೈತ್ರದ ಈಗ ನಾನು ತಾಟೊಳಗೆ ಅವನ್ನೆಲ್ಲ ತಕ್ಕೊಂಡು ಇಟ್ಕೋತೀನಿ ರೀ ಅದೇ ರೀತಿ ನಾನು ಎಲ್ಲ ಚಿಕನ್ಗಳ ಪೀಸ್ಗಳನ್ನ ಕರೆದು ನಿಮಗೆ ಆಮೇಲೆ ತೋರಿಸ್ತೀನಿ ರೀ ಇವಾಗ ನೋಡ್ರಿ ಈಗ ನಾನಿಲ್ಲೇ ಅಷ್ಟು ಚಿಕನ್ ಪೀಸ್ಗಳು ಅರ್ಧ ಕೆ ಜಿ ಏನದಾವಲ್ಲ ರೀ ಅವನ್ನಷ್ಟು ನಾನು ಇಲ್ಲಿ ಕರೆದ ನಿಮ್ಗೆ ತೋರಿಸಾತೇನೆ ರೀ ಹೆಂಗೆ ಬಂದಾವ ಅಂತ ಏಕೆಸ ಒಂದು ಸ್ವಲ್ಪನೂ ಹಿಟ್ಟು ಬಿಟ್ಟು ಕೊಟ್ಟಿಲ್ಲ ರೀ ಅದ ಪೀಸ್ಗಳ ಮೇಲೇನ ಐತೆ ರೀ ನಾನಿಲ್ಲೇ ಲಿಂಬೆಹಣ್ಣ ಮತ್ತು ಕೊತ್ತಂಬರಿ ಉಳ್ಳಾಗಡ್ಡಿದಿಂದ ಎಲ್ಲ ಗಾರ್ನಿಶ್ ಮಾಡಿ ನಿಮ್ಗೆ ಈ ರೆಸಿಪಿ ತೋರಿಸಾತೇನೆ ರೀ ನೋಡ್ರಿ ಈಗ ಇವಾಗ ಇವ ತಿನ್ನಾಕ ರೆಡಿ ಆಗ್ಯಾವ್ರೀಗ ಈ ರೆಸಿಪಿ ನಿಮ್ಗೆ ಇಷ್ಟ ಆದ್ರೆ ನಮಗೊಂದು ಲೈಕ್ ಕೊಡ್ರಿ ಮತ್ತು ನಮ್ಮ ಚಾನಲ ಸಬ್ಸ್ಕ್ರೈಬ್ ಮಾಡೋದು ಮರೆಯಕ್ಕೆ ಹೋಗಬೇಡ್ರಿ ಹಿಂಗೆ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡ್ಕೊತ ವಿಡಿಯೋ ಪೂರ್ತಿಯಾಗಿ ನೋಡಿ.